ಜಿಲ್ಲಾ ಮುಳಬಾಗಿಲು ತಾಲೂಕು ಹಾಲಂಗೂರು ಗ್ರಾಮದಲ್ಲಿದ್ದೀವಿ. ಹಾಲಂಗೂರು ಅಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರತಕ್ಕಂಥ ಒಂದು ವಿಷಯ. ಹಾಲಂಗೂರು ಶ್ರೀನಿವಾಸ್ ಅಂದರೆ ಇಡೀ ರಾಜ್ಯಕ್ಕೆ ಕೂಡ ಗೊತ್ತು. ಯಾಕೆ ಬಂದರೆ JDSನ್ನು ಇಲ್ಲಿ ಭದ್ರಕೋಟೆ ಮಾಡಿ ಎರಡು ಬಾರಿ ಶಾಸಕರು ಸಚಿವರಾಗಿರ್ತಕ್ಕಂಥ ಒಂದು ಇತಿಹಾಸ ಈ ಮುಳಬಾಗಿಲಿಗೆ ಇದೆ. ಸನ್ಮಾನ್ಯ ಶ್ರೀಯುತ ದಿವಂಗತ ಹಾಲಂಗೂರು ಶ್ರೀನಂದ್ರವರ ಒಂದು ಕ್ಷೇತ್ರದಲ್ಲಿ ಇವತ್ತು ಹಾಲಂಗೂರು ಗ್ರಾಮದಲ್ಲಿ ನಾವಿದ್ದೀವಿ. ಅವರ ಸೋದರರಂಥ ಶಿವಣ್ಣರವರು ನಮ್ಮ ಜೊತೆ ಇದ್ದಾರೆ. ಸೊ JDS ಮಾಜಿ ಅಧ್ಯಕ್ಷರು, ಭದ್ರಕೋಟೆ ಸಂಸ್ಥಾಪಕರು ಕೂಡ ಅಂತ ಕೇಳ್ಬೋದು. ಯಾಕಂದರೆ JDSನ ಇತಿಹಾಸವೇ ಸೃಷ್ಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇವರ ಕುಟುಂಬದಿಂದ JDSನ ಇಲ್ಲಿ ಬೆಳೆಸಿ ಉಳಿಸಿ ಭದ್ರಕೋಟೆ ಮಾಡಿರ್ತಕ್ಕಂಥ ವಿಷಯ ಹಾಲಂಗೂರಿಂದ ಮೊಟ್ಟ ಮೊದಲನೇದಾಗಿ ಪ್ರಾರಂಭವಾಯಿತು. ಇವತ್ತು ನಾವು ಹಾಲಂಗೂರಲ್ಲಿದ್ದೀವಿ. ನಮ್ಮ ಜೊತೆ ಹಾಲಂಗೂರಿನ ತಾಲೂಕಿನ JDS ಅಧ್ಯಕ್ಷರು ಆಯಿತು. ಸೊ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ, ಸಮಾಜ ಸೇವಕರು ಅಂತ ಕೂಡ ಹೇಳ್ಬೋದು. ಹಾಲಂಗೂರು ಶಿವಣ್ಣ ಅಂದರೆ ಇಡೀ ತಾಲೂಕಿಗೆ ಗೊತ್ತು. ಅವರು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗಷ್ಟೇ ಮುಳಬಾಗಿಲು ತಾಲೂಕಿನಲ್ಲಿ JDSನ ನಡೆ ನುಡೆ ಏನೇ ನಡೀತಾ ಇದೆ, ಏನಾಗ್ತಾ ಇದೆ, ಮುಂದೆ ಯಾರು ಬರ್ಬೋದು, ತಮ್ಮ ಪಕ್ಷ ಯಾವ ರೀತಿ ಇಲ್ಲಿ ಬಲ ಪಡಿಸ್ತಾ ಇದೆ, ಮತ್ತು ಮುಂದೆ ಗೆಲ್ಲುತ್ತಾ ಅಥವಾ ಎಷ್ಟು ಸಾವಿರ ಅಂತರದಿಂದ ಗೆಲ್ಬೋದು, ಒಟ್ಟಾರೆ JDSನ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳೋದಕ್ಕೆ ನಾವಿವತ್ತು ಹಾಲಂಗೂರು ಶಿವಣ್ಣ ಹತ್ರ ಇದ್ದೀವಿ. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮ ಐಡಿಯಾ ನ್ಯೂಸ್ ತಂಡದಿಂದ ಧನ್ಯವಾದಗಳು. ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಸುಮಾರು ದಿನಗಳಿಂದ ನಾವು ತಮ್ಮನ್ನು ನೋಡಲಿಲ್ಲ. ಸೊ ಹೆಂಗೆ ನಡೀತಾ ಇದೆ? ಸೊ ತಾಲೂಕಿನಲ್ಲಿ ಚುನಾವಣೆ ಚುರುಕು, ಸೊ ಪಕ್ಷದ ಬಗ್ಗೆ ತಮ್ಮ ಕಾಳಜಿ ಏನು? ಸೊ ಇತ್ತೀಚೆಗಷ್ಟೇ JDSನಲ್ಲಿ ಒಂದಷ್ಟು ನಾನಾ ರೀತಿಯ ಕಸರತ್ತುಗಳು ನಡೀತಾ ಇದೆ, ಬೇರೆ ಬೇರೆ ಜನರೆಲ್ಲ ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಒಟ್ಟಾರೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಮುಂದೆ JDS ಪಕ್ಷ ಯಾವ ರೀತಿ ಬೆಳಿಬೋದು, ಯಾವ ರೀತಿ ಗೆಲ್ಬೋದು ಸರ್? ಇಲ್ಲ, ಬಂದವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡದೆ ಬರ್ದೇದು ನಮ್ಮ 46 ಓಟ್ ಬಂದಿದೆ. ಅವ್ರು ಬಂದ ತಕ್ಷಣ ಏನು ಜಾಸ್ತಿ ಏನು ಇದಾಗೋಗಿಲ್ಲ. ಮೊದಲೇ 60,000 ಓಟ್ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದರೆ ಇದು ಬಂದವರು ನಾವು ಗೆಲ್ತೀವಿ ಅಂತೆಲ್ಲ ಸುಳ್ಳದು. ಆಲ್ರೆಡಿ ನಮ್ಮ 60,000 ಓಟ್ ಜನ ಆಶೀರ್ವಾದ ಮಾಡಿ ಲಾಸ್ಟ್ ಟೈಮು ನಮ್ಮ ಕ್ಯಾಂಡಿಡೇಟ್ಗೆ ಓಟ್ ಹಾಕಿದ್ದಾರೆ. ಅದೃಷ್ಟವಶಾತು ಸ್ವಲ್ಪ ಹಿಂದೆ ಹೋಯಿತು. ತದಂತ ನಿಮಗೆಲ್ಲ ಮಿಗಿ ಬೆಳಗ್ಗೆ ಬಂದಿದೆ, ಕುಮಾರಣ್ಣವರು CM ಆದರು, ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ತಾಲೂಕಲ್ಲಿ ನಮ್ಮ ಪಾರ್ಟಿ ಮೊದಲಿಂದ ನಾನು ತುಂಬಾ ದೃಢವಾಗಿದೆ, ಅಚ್ಚುಕಟ್ಟಾಗಿ ಶಿಸ್ತುಬದ್ಧ ಹೋಗ್ತಾ ಇದೆ. ಅದು ಎರಡನೇ ಮಾತಿಲ್ಲ ಸರ್. JDS ಅಂದರೆ ಹಾಲಂಗೂರು ಶಿವಣ್ಣ, ಹಾಲಂಗೂರು ಶಿವಣ್ಣ ಅಂದರೆ JDS. ಸೊ ಇತ್ತೀಚೆಗಷ್ಟೇ JDSಅಲ್ಲಿ ಹಾಲಂಗೂರು ಶಿವಣ್ಣ ಅವರು ಕಾಣ್ತಾ ಇಲ್ಲ ಅಂತಾರೆ. ಹಾಲಂಗೂರು ಶಿವಣ್ಣನಿಂದ JDS ಅಂತಲ್ಲ, JDS ಪಕ್ಷದಿಂದ ಹಾಲಂಗೂರು ಶಿವಣ್ಣ ಇದ್ದೀನಿ ನಾನು. ಅದು ಎರಡನೇ ಮಾತಿಲ್ಲ. ನನ್ನಿಂದ ಪಾರ್ಟಿ ಅನ್ನೋದು ಮೂರ್ಖತನ. ಯಾಕಂದರೆ ಜನ ನಮ್ಮ ಮೇಲೆ ಎಲ್ಲೂ ಹೋಗಕ್ಕೆ ನಂಬಿಕೆ ಇಟ್ಕೊಂಡಿದ್ದಾರೆ. ಇವ್ರ ಜೊತೆ ಹೋದರೆ ಏನೇ ಆಗಲಿ ಸ್ವಲ್ಪ ಹಿಂದೆ ಮುಂದೆ ಮಾತಾಡ್ತಾರೆ, ನೋಡಿ ಏನಂದ್ರೆ ಎದ್ದದ್ದು ಮಾತಾಡಲ್ಲ, ಅದು ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆಗೆ ಅಷ್ಟೇ ಬಿಟ್ಟರೆ ನಾನೇ ಪಾರ್ಟಿ ಅನ್ನೋದು ಅದು ನಾನು ಹೇಳೋಕ್ಕೆ 100% ಒಪ್ಪಲ್ಲ. ಮುಳಬಾಗಿಲು ತಾಲೂಕಿನಲ್ಲಿ ದಿವಂಗತ ಹಾಲಂಗೂರು ಶ್ರೀನಿವಾಸರವರು ಅಪಾರ ಸೇವೆ ಮಾಡಿದ್ದಾರೆ, ಇತಿಹಾಸ ಸೃಷ್ಟಿ ಮಾಡಿದಂಥ ಕೆಲಸಗಳು ಮಾಡಿದ್ದಾರೆ. ಸೊ ಅವರ ಅಧಿಕಾರದಲ್ಲಿ ಕೂಡ ಅಷ್ಟು ನಿಶ್ಚಯದಿಂದ ಕೆಲಸ ಮಾಡಿ ಜನರಿಗೆ ಒಂದಷ್ಟು ಸೇವೆ ಮಾಡಿದ್ದಾರೆ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಭದ್ರಕೋಟೆಯನ್ನು ಕೂಡ ಮಾಡಿದ್ದಾರೆ. ಅಂಥ ಭದ್ರಕೋಟೆಯಲ್ಲಿ JDS ಸತತವಾಗಿ ಸೋಲ್ತಾನೆ ಇದೆ, ಯಾಕೆ? ಅದು ಹೇಳಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಹೇಳಬೇಕು. ಯಾಕಂದರೆ ಮುನಾಜಪ್ಪನವರು ಮಾಡಿದಾಗ ಏನು ಎರಡು ಮೂರು ಜನ ಗುಂಪು ಏನಿದೆ ಆವಾಗಲೇ ಸ್ಟಾರ್ಟ್ ಮಾಡಿದ್ರು ಈ ಗುಂಪುಗಾರಿಕೆ ಅಂತ. ನಾನು ಹೇಳಿದೆ, ಯಾವುದೋ ಕಷ್ಟಪಟ್ಟು ಶ್ರೀನಿವಾಸ ಅವ್ರ ಪಾರ್ಟಿ ಕೆಟ್ಟಿದ್ದಾರಪ್ಪ. ಮೊದಲು ಜನತಾ ಪಾರ್ಟಿ ಕೆಟ್ಟದ್ದು ಮಹಾನುಭಾವ ಸುಮಾರು ಜನ ಇದ್ದಾರೆ. ಯಾಕಂದರೆ ಈ ಕಡೆ ಬಂದಾಗ ಮುನ್ಸಾಮಗೌಡರು, ಈ ಕಡೆ ಬಂದಾಗ ಮುನೇಗೌಡರು, ಈ ಕಡೆ ಬಂದಾಗ ಬೀರೇಗೌಡರು, ಆಗ ಉಗಿರಾಮೇಗೌಡರು, ಆಮೇಲೆ ಎಲ್ಲ ಮುಸ್ಲಿಂ ನಾಯಕರು, ರಾಮರಾವ್ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ, ಎಲ್ಲ ಕಂಪ್ಲೀಟ್ ಜನತಾ ಪಾರ್ಟಿಯನ್ನು ಕಟ್ಟಿ ಉಳಿಸ್ಕೊಂಡು ಹೋಗಿದ್ದಂಥ ಮಹಾನುಭಾವರು. ತದನಂತರ ಹಾಲಂಗೂರು ಶ್ರೀನಿವಾಸ ಬಂದ ಮೇಲೆ ಮುಳಬಾಗಿಲು ಜನ ಆಶೀರ್ವಾದದಿಂದ ಜನತಾದಳವನ್ನು ಸ್ಥಾಪನೆ ಮಾಡಿದ್ದು ಎರಡನೇ ಮಾತು ಹಾಲಂಗೂರು ಶ್ರೀನಿವಾಸ ಅವರೇ. ನಾನು ಜನತಾ ಪಾರ್ಟಿ, ಜನತಾದಳ ಮಾಡಿದ್ದು ಹಾಲಂಗೂರು ಶ್ರೀನಿವಾಸ, ಎರಡನೇ ಮಾತಿಲ್ಲ. ಸರ್ ನಮಸ್ತೆ. JDS ತಾಲೂಕು ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜ್ ಆದಮೇಲೆ ಶಿವಣ್ಣ ಅವರು ಪಕ್ಷದಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇಲ್ಲ ಅಂತ ಜನ ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ. ನಾವು ಯಾವುದೇ ಏನಾಗುತ್ತೆ ಅಂದರೆ ಇತ್ತೀಚೆಗೆ ಎಲ್ಲ ಕಂಪ್ಲೀಟ್ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ನಾವು ಪಾಪ ಅವಾಗ ಅಡ್ಡ ಹೇಳಬೇಕು, ಮಾಡಲಿ ಅಷ್ಟೇ ಬಿಟ್ಟರೆ ನೀನು ಯಾವುದೇ ಬೇರೆ ಪಾರ್ಟಿಗೆ ಪಾಂಪೆಟ್ ತೊಗೊಂಡು ಹೋಗಿದ್ದೀನಾ, ಬೇರೆ ಪಾರ್ಟಿಯಲ್ಲಿ ಗುಚ್ಕೊಂಡಿದ್ದೀನಾ? ಎಕ್ಸೆಪ್ಟ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಬಿಟ್ಟರೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೋಆಪರೇಟಿವ್ ಮೀನ್ಸ್ ನೋ ಸಿಂಬಲ್. ಯಾವುದೇ ಸಿಂಬಲ್ ಎಲೆಕ್ಷನಲ್ಲಿ ನಾನು ಯಾವ ಜೊತೆ, ಯಾಕಂದ್ರೆ ನಾನು ಯಾವ ಜೊತೆ ಅಲ್ಲೋಗಿ ಇಲ್ಲೋಗಿ ನಮಸ್ಕಾರ ಹಾಕೊಂಡು ಅಲ್ಲೊಂದು ಮುದಿ ಇಲ್ಲೊಂದು ಮುದ್ದಿಸ ಬಂದು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸಿ ವಿ ಆರ್ ದ ಫೌಂಡರ್ಸ್ ಆಫ್ JDS.
ನಾಟ್ ಜನತಾ ಪಾರ್ಟಿ. ನೀವು ಅಧ್ಯಕ್ಷರಾಗಿದ್ದಾಗ ತಾಲೂಕಲ್ಲಿ ಚಿಕ್ಕಪಟ್ಟೆ ಚುರುಕಾಗಿ ಕೆಲಸಗಳು ಮಾಡ್ತಾ ಇದ್ರಿ, ಎಲ್ಲ ವೇದಿಕೆಯಲ್ಲಿ ಕಾಣಿಸ್ತಾ ಇದ್ರಿ. ಎಲ್ಲೋ ಒಂದ್ ಕಡೆ ಅಧ್ಯಕ್ಷ ಸ್ಥಾನ ಹೋದ್ಮೇಲೆ ಪಂಚರತ್ನ ಕಾರ್ಯಕ್ರಮ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ರು ಕೂಡ ಶಿವಣ್ಣ ಅವರು ಬರ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಇದೆ ಅಂತ ಜನ ಹೇಳ್ತಾರೆ. ಭಿನ್ನಾಭಿಪ್ರಾಯ ಇದ್ದಿದ್ರೆ ನೀವು ಬೇರೆ ಪಾರ್ಟಿ ಹೋಗ್ತಾ ಇದ್ದೆ ನಾನು. ಭಿನ್ನಾಭಿಪ್ರಾಯ ಏನಿದೆ ಮತ್ತೆ ಯಾಕೆ ಕಾಣ್ತಾ ಇಲ್ಲ ಕಾರ್ಯಕ್ರಮಗಳಲ್ಲಿ? ಎಲ್ಲಿ ಇಲ್ಲ, ನಾನು ಏನಾಗುತ್ತೆ ಅದೇ ನನ್ನ ಗಮನಕ್ಕೆ ಬಂದಿದ್ದು ಹೋಗ್ತೀನಿ ನಾನು. ಗಮನಕ್ಕೆ ಬರದೆ ಮಾಡುವಂತ ಹೋಗಕ್ಕೆ ನಾನು ಅಷ್ಟು ಇದಾಗಿ. ಈಗ ತಾಲೂಕಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇದೆ, ರಾಜಾರೋಷವಾಗಿ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗ್ತಾ ಇದ್ದಾರೆ, ಆದ್ರೂ ಕೂಡ ಒಳ್ಳೇದು ತಾನೆ. ಯಾವ್ದೋ ಬಂದದ ಮಹಾನುಭಾವ ಇಲ್ಲೇನು ಗಬ್ ಮಾಡದೆ ಇದ್ರೆ ಇಟ್ಸ್ ವೆರಿ ಗುಡ್, 100% ವೆಲ್ಕಮ್ ಮಾಡೋಣ ನಾವು, ತಪ್ಪೇನಿಲ್ಲ. ಸೊ ಇಷ್ಟೆಲ್ಲ ತಾಲೂಕಲ್ಲಿ ನಿಮ್ದೆ ಜೆ ಡಿ ಎಸ್ ಒಂದು ಇತಿಹಾಸ ಇದೆ, ನೀವು ಕೂಡ ಒಂದು ಶ್ರಮ ವಹಿಸಿದಿರ, ಇಂಥ ಪಕ್ಷವನ್ನ ಮುಂದಕ್ಕೆ ಏನಾದ್ರೂ ಗಳಿಸ್ತೀರಾ ಅಥವಾ ಸೋಲಿಸ್ತೀರಾ ಸರ್? ನಾನೇ ಸ್ವಾಮಿ, ನಾನು ಸೋಲ್ಸಂಗಿದ್ರೆ ನಾನೇ ಗೆಲ್ತಾ ಇದ್ದೆ. ಒಂದು ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿ ನಾನು ಇರ್ತಾ ಇದ್ದೇನೆ, ಯಾವತ್ತೂ ಇನ್ನೊಂದು ಪಾರ್ಟಿಗೆ ಹೋಗ್ತಾ ಇದ್ದೆ. ಇದೇ ಅಭಯಸ ಪಾರ್ಟಿ ಮದ್ದಿನಿದ್ದಾರಲ್ಲ, ಒಂದು ಇತಿಹಾಸ ತೋರಿಸಿ, ಇತಿಹಾಸ ತೋರಿಸ್ಬೇಕು. ಈ ಪ್ರಶ್ನೆ ಜನ ಹೇಳ್ತಾರೆ ಅದು. ಹೌದು, ಇತಿಹಾಸ ತೋರಿಸ್ಬೇಕು. ಮುನ್ನ ಜಪ್ಪು ನಾನು ಗುಂಪು ಕಟ್ಟಕ್ಕೆ ಹೋಗಿಲ್ಲ, ಮತ್ತೆ ಸಿಫಾಪ್ ತಾಕ್ ನಾನು ಹೋಗಿಲ್ಲ. ಸಿಫಾ ಬಂದ ಮತ್ತೆ ಬಿಫಾ ಬಂದ ಮನೆಗೆ ಕೂತ್ಕೊಂಡೆ ನಾನು. ನಾನು ಯಾಕೆ ಅಂತ ಕೂತ್ಕೊಂಡಿಲ್ಲ, ಯಾಕಂದ್ರೆ ನನಗೆ ಇಂಪಾರ್ಟೆಂಟ್ ಆಗಿ ಕ್ಯಾಂಡಿಡೇಟ್ ಬಂದಾಗ ನಾನು ಮಾತಾಡಿದೆ. ಅಲ್ಲೇನು ನಾನು ಕರ್ಕೊಂಬ ಮನೆಗೆ ಕೂಸಿ ಒಂದು ಚೀಟಿ ಕೊಟ್ಟು ಒಂದು ಪೇಪರ್ ಕೊಟ್ಟು ಹಿಂಗೆ ಮಾಡಬೇಕಪ್ಪ ಅಂತ ಲಿಸ್ಟ್ ಕೊಟ್ಟಿಲ್ಲ ನಾನು. ಇದೆಲ್ಲ ಕೊಟ್ಟರೆ ನಾನು ಎಲೆಕ್ಷನ್ಗೆ ಬರ್ತೀನಿ ಅಂತ ಬೇಕಾದ್ರೆ ಕೇಳ್ಬೋದು ನೀವು ಮುಲಾಜಲ್ಲಿ. ಯಾಕಂದರೆ ಸಭಾ ಯಾಕಂದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ನಾನು. ಇದಲ್ಲ ನಮ್ಮ ಇವು ಕ್ಯಾಂಡಿಡೇಟ್ಸ್ ಇದಾರಲ್ಲ, ಪ್ರೆಸೆಂಟು ಎಕ್ಸು ಡಿಪ್ಯೂಟಿ ಕ್ಯಾಂಡಿಡೇಟ್ಸು, ಕೇಳ್ಕೊಂಬನ್ನಿ. ಸೊ ಇವೆಲ್ಲ ಕೂಡ ಜನ ಹೇಳಿರೋದನ್ನೇ ತಮ್ಮ ಹತ್ರ ನಾವು ಬಿಚ್ಚಿ 100% ಕೇಳ್ಬೋದು ನೀವು. ಯಾಕಂದರೆ ಜನ ಮುಗ್ಧವಾದ ಜನ, ಯಾಕಂದ್ರೆ ಪಾಪ ಹೇಳಿ ಕೇಳ್ತಾರೆ. ಏನಾಗುತ್ತೆ ಒಂದೇ ಉದಾಹರಣೆ, ಅದೇ ನಾನು ಪದೇ ಪದೇ ಯಾಕೆ ಹೇಳ್ಬೇಕು ನಾನು ಒಂದೇ ಒಂದು ಉದಾಹರಣೆ. ಹೆಂಗೆ ಹಿಂಗೆ ಏನಾದರೂ ಈ ಮಟ್ಟಕ್ಕೆ ಇದ್ದಿದ್ದೆ ನಾನು, ಯಾಕೆ ಮೊನ್ನೆ ಬಿಫಾರ್ಮ್ ಕೊಟ್ಟಾಗ ನಾನು ಹೆಂಗೆ ಕೆಲಸ ಮಾಡಿದೆ? ಏನಾದರೂ ಅಡ್ಜಸ್ಟ್ಮೆಂಟ್ ಇತ್ತ ಕೆಲಸ ಮಾಡಬೇಕಾದ್ರೆ? 300 ಹಳ್ಳಿಗೆ ಹೋಗಿದ್ದೀನಿ ನಾನು, 300 ಹಳ್ಳಿಗೆ ಹೋಗಿ ಕ್ಯಾಂಡಿಡೇಟಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಅವಾಗ ಹೇಳಿದೆ ನಿಮಗೆ, ಪಾಪ ಶಂಕರಪ್ಪ ವಯಸ್ಸಾದ್ರು ಬಂದು ಅಂತ. ಬಿಗ್ದೋದು ಬಂದು ಹೋಗ್ತಾ ಇದ್ದಾರೆ ಶಂಕರಪ್ಪನವರು, ಬೇರೆ ಬೇರೆಯವರೆಲ್ಲ ಬರ್ತಾನೆ ಇದ್ದಾರೆ. ತಾವು ತಮ್ಮದೇ ಅಂತ ಒಂದು ಸೇವೆ ಇದೆ, ಜೆ ಡಿ ಎಸ್ ಅಂತ ಹೆಸರಾಗಿ ಮಾಡ್ಕೊಂಡಿದ್ದೀರ. ಸೊ ಆಲಂಗೂರು ಶಿವಣ್ಣ ಮತ್ತೆ ಆಲಂಗೂರು ಶ್ರೀನಿವಾಸಣ್ಣ ತುಂಬ ಹೆಸರಿದೆ. ಸೊ ನೀವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ, ಶಿವಣ್ಣದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ತಾಲೂಕಲ್ಲಿ. ಇವತ್ತು ಕೂಡ ಅಷ್ಟೇ ಜೆ ಡಿ ಎಸ್ನಲ್ಲಿ ಶಿವಣ್ಣವ್ರು ಎಲ್ಲಾದರೂ ಕಾಣಿಸ್ಕೊಂಡು ಒಂದು ವೇದಿಕೆಯಲ್ಲಿ ಹತ್ಬಿಟ್ರೆ ಈ ಬಾರಿ 10-15 ಸಾವಿರದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ. ಶಿವಣ್ಣರವರು ಮತ್ತೆ ಅವರು ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಕೆಲವರು ಬರ್ತಾ ಇಲ್ಲ. ಸೊ ಇದರಿಂದ ಜೆ ಡಿ ಎಸ್ ಎಲ್ಲೋ ಒಂದ್ ಕಡೆ ಸೋಲುತ್ತೆ ಅಂತ ಕೂಡ ಜನ ಹೇಳ್ತಾರೆ ಸರ್. ಇದಕ್ಕೆ ನಾ ಉದಾಹರಣೆ ಹೇಳ್ತೀನಿ ನಾನು. ಇಲ್ಲಿ ಏನಾಗಿದೆ ಅಂದ್ರೆ, ನಾ ಅವಾಗ ಹೇಳ್ದಂಗೆ ಮುಲ್ಬಾಗಲ್ ತಾಲೂಕಲ್ಲಿ ಜನತಾದಳ ಕಡಿದವರು ಆಲಂಗೂರು ಫ್ಯಾಮಿಲಿಯವರು ಆಲಂಗೂರು ಶ್ರೀನಿವಾಸ್ ಅವರು ಮುಲ್ಬಾಗಲ್ ತಾಲೂಕು ಜನತೆ ಆಶೀರ್ವಾದದಿಂದ ಆಲಂಗೂರು ಸರ್ ಒಬ್ಬರೇ ಕಟ್ಟಕ್ಕಾಗಲ್ಲ, ನಮ್ಮ ತಾಲೂಕು ಜನ ಆಶೀರ್ವಾದ ಮಾಡಿ ನಾವು ಪಾರ್ಟಿ ಕಟ್ಟಿದ್ದೀವಿ. ಪಾರ್ಟಿ ಕಟ್ಟಿದ ಮೇಲೆ ಏನಾಗುತ್ತೆ ಅಂದರೆ, ಈ ಪಾರ್ಟಿಯಲ್ಲಿ ಉಳಿಸಿ ಬೆಳೆಸುವಂಥ ಸೀನಿಯರ್ಸ್ ಎಲ್ಲ ಇದ್ದಾರೆ, ಓಲ್ಡು ಹಳೆಯಬ್ರಲ್ಲಿ ಇದಲ್ಲ ಹಳೆಯಬ್ರದನ್ನ ಎಲ್ಲೋ ಸ್ವಲ್ಪ ಒಂದು ಕೆಲವು ಮೂಲೆ ಗುಂಪು ಮಾಡಬೇಕಾಗ ಏನಾಗುತ್ತೆ ಅಂದರೆ, ಯಾಕಂದ್ರೆ ಇವತ್ತು ನಾನು ಈ ಪದೇ ಪದೇ ರಿಪೀಟಾಗಿ ಮಾತಾಡ್ತಾ ಇದ್ದೀನಿ, ನಾನು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಫ್ಯಾಮಿಲಿನ ತೋರಿಸಿದ್ದು ನಮ್ಮ ಮುಲ್ಬಾಗ ತಾಲೂಕು ಜನ ವೋಟರ್ಸ್, ಅವರಿಗೆ ನಾವು ತಲೆ ಮುಗಿದ್ವಿ. ಯಾಕಂದರೆ ಆ ವೋಟರ್ಸಿಂದ ನಾವು ಇವತ್ತು ಫ್ಯಾಮಿಲಿ ಬಂದಿದೆ, ಊಟಕ್ಕೆ ತಿನ್ನಕ್ಕೆ ಎಲ್ಲ ನಮ್ಮ ಅಪ್ಪ ನಮ್ಮ ತಾತ ಮಾಡಿ ಹೋಗಿದ್ದಾರೆ. ಆದರೆ ಅಂಥ ನಿಯತ್ತ ಕೆಲಸ ಮಾಡುವಂಥ ಕೆಲವೊಬ್ಬ ಲೀಡರ್ಸನ್ನಾಗ್ಬೋದು ಎಲ್ಲೋ ಒಂದು ಸಲ ಉದ್ದೇಶ ಉದಾಸೀನ ಮಾಡಿ ಏನಾಗುತ್ತೆ ಅಂದರೆ, ನಾನು ಅವ್ರು ಮಾತಾಡಲೇಬೇಕು, ನೋಡಪ್ಪ ಈ ಉದಾಸೀನ ಬೇಡ ಎಲ್ಲ ಒಂದು ಮಾಡಿ ಅಂತ ನಾನು ಆಲ್ರೆಡಿ ಒಂದು 2-3 ಮಂತ್ಸ್ ಬ್ಯಾಕ್ ಹೇಳಿದ್ದೀನಿ ನಾನು. ಇವಾಗ ಒಂದೊಂದಾಗಿ ಮೋಸ್ಟ್ಲಿ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಅತ್ಯಂತ ಅದಕ್ಕೆ ಬರ್ತೀನಿ ಅಂತ ಒಂದು ಮೆಸೇಜ್ ಇದೆ. ಬಂದಾಗ ಇವನ್ನೆಲ್ಲ ಕಂಪ್ಲೀಟ್ ಏನಿದ್ದಾರೆ ಇಲ್ಲಿ ಇಲ್ಲಿ ಯಾವುದೇ ಗಾನಿ ಏನು ತೊಗೊಂಡೋಗಿ ಯಾವ್ದು ಪೇಪರ್ ಕೊಟ್ಟಿಲ್ಲ, ಚೀಟಿ ಕೊಟ್ಟಿಲ್ಲ, ಯಾವೊಂದೊಬ್ಬ ಮುಟಾ ಮಾತಾಡ್ದಂಗೆ ಮಾತಾಡೋದು ನಾವೆಲ್ಲ, ಚೀಟಿ ಕೊಟ್ಟಿಲ್ಲ. ಈ ಚೀಟಿ ಕೊಟ್ಟರೆ ಬಾಲ್ಕನಿ ಟಿಕೆಟು, ಇದು ಗಾಂಧಿ ಕ್ಲಾಸ್ ಟಿಕೆಟು, ಇದು ಮೇಲೆ ಹೋಗ್ಬೋದು ಕೆಳಗೆ ಕೂತ್ಕೋಬೋದು ಅಂತ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಜನತಾದಳ ಪಾರ್ಟಿಗೆ ಯಾರು ಕಷ್ಟಪಟ್ಟಿದ್ದಾರೆ ಮೊದಲಿಂದ ಏನು ಇಲ್ಲದೆ ಇದ್ದಾಗ, ಯಾರು ಪವರ್ ತೊಗೊಂಡೋಗಿಲ್ಲ, ಪವರ್ ಬೇಕು ಅಂತಲೂ ಇಲ್ಲ, ಶ್ರೀನಿವಾಸನ್ನ ಪಾರ್ಟಿಯನ್ನು ಬೆಳೆಸಬೇಕು ಅನ್ನುವಂಥ ನಾಯಕರಿದ್ದಾರಲ್ಲ, ಅವ್ರನ್ನ ಎಲ್ಲೋ ಒಂದು ಸಲ ಮೂಲೆ ಗುರುತು ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನೋವಾಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಸಂಬಂಧಪಟ್ಟ ನಮ್ಮ ಕ್ಯಾಂಡಿಡೇಟ್ಗೆ ಹೇಳಿದ್ದೀನಿ. ನೋವು ಅಂದ್ರಲ್ಲ ಸರ್, ಏನು ಸರ್ ಅಂತ ನೋವು ಏನಾಗಿದೆ ನನಗೆ ನಾವು 1% ಇಲ್ಲ. ಮತ್ತೆ ನನಗೆ ನೋವಾಗಿದ್ರೆ ನಾನು ಸಿ ನಾನು ಇವತ್ತು ಯೋಚನೆ ಮಾಡ್ರಿ,
ನಾನು ರಾಜಕೀಯಕ್ಕೆ ಬಂದಿದ್ದು ನನಗೋಸ್ಕರ ಅಲ್ಲ, ನಿಮ್ಗೆ ಗೊತ್ತಿದೆ ಇಲ್ವೋ, ಇಡೀ ಒಂದು ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನೊಬ್ಬ ಮೇಜರ್ ಕಮ್ಯುನಿಟಿ. ಯಾಕೆ ಕೆಲಸ ಮಾಡ್ತಾ ಇದ್ದೀನಿ? ಎಮ್ ಎಲ್ ಆಗಬೇಕಂತನ, ಡೆಟ್ ಪಿ ಆಗಬೇಕಂತನ, ಮಿಲ್ಕಲ್ಲಿ ಆಗಬೇಕಂತನ? ಇಲ್ಲ, ಯಾರೋ ಒಬ್ಬರು ನಮ್ಮ ಪಾರ್ಟಿ ಯಾರು ನಿಷ್ಠವಾಗಿ ಕೆಲಸ ಮಾಡ್ತಾ ಅವ್ರು ಬೆಳೀಬೇಕು ಅಂತ. ನಾನೇ ಬೆಳೀಬೇಕು ಅಂದಿದ್ದರೆ ಇದೆ ಈಸ್ ಮ್ಯಾಟರ್ ಆಫ್ 5 ಮಿನಿಟ್ಸ್. ನನಗೆ ಈ ಕಡೆ ಅಡ್ಜಸ್ಟ್ಮೆಂಟ್ ಹಾಕಿ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದು, ಎಕ್ಸೆಪ್ಟ್ ಕೋಆಪ್ರೇಟಿವ್ ಸಿಸ್ಟಮ್ ಬಿಟ್ಟರೆ ತಗೊಳ್ರಿ. ಯಾವುದೇ ಜೆಟ್ ಪಿ ಒಂದೇ ಬಿ ಫಾರ್ಮ್ ತಗೊಂಡು ಮನೆಗೆ ನಾವು ಸಿಂಬಲ್ ಬಿ ಫಾರಮ್ ಅದಕ್ಕೆ ಶ್ರೀನಿವಾಸ್ ಅದಕ್ಕೆ ಹೋದ ಮೇಲೆ ಯಾವುದೇ ಆಗಲಿ ಜೆಟ್ ಪಿ ಫಿ ಬಿ ಫಾರಮ್ ಇಲ್ಲಿ ನಮ್ಮದೇ ಬಂದಿತ್ತು. ನಾವು ಪಾರ್ಟಿ ವರ್ಕರ್ಸ್ ಕೊಟ್ಟಿದ್ದೀವಿ, ಪಾರ್ಟಿ ಲೀಡರ್ಸ್ ಬೆಳಿಬೇಕು ಅಂತ, ಪಾರ್ಟಿ ಬೆಳಿಬೇಕು ಅಂತ. ಇನ್ನೊಂದು ಬಿ ಫಾರಮು, ಯಾಕಂದರೆ ಪಾರ್ಟಿ ಕಿಟ್ಟಿದ್ದು ಅಂತ ಅವ್ರು ಮನೆಗೆ ಕೊಟ್ಟಿದ್ದೀವಿ. ಪಾರ್ಟಿ ಬೆಳೆಸೋಕ್ಕಿದ್ದೀವಿ ನಾವು. ನಾನು ಬೆಳೆಯೋಕ್ಕೆಲ್ಲ ರಾಜಕೀಯ ಮಾಡ್ತಾ ಇರೋದು, ನಮ್ಗೆ ಓಟ್ ಹಾಕಿ ನಮ್ಮ ಮಂಟೆಯನ್ನು ಈ ಮಟ್ಟೆ ತೊಗೊಂಬಂದಿರುವಂಥ ನಾಯಕರಿಗೆ ನೋವಾಗಬಾರ್ದು ಅಂತ ಅಷ್ಟೇ. ನಂದು ಯಾವತ್ತೂ ನಾನು ನೋವನ್ನು ಯಾವತ್ತು ಐ ನಾಟ್ ಎ ಪವರ್ ಮಾಂಗರ್. ಇವತ್ತು ತಾಲೂಕಿನಲ್ಲಿ ಜನರು ಬೇರೆಯವ್ರ ಬಗ್ಗೆ ಸಬ್ಜೆಕ್ಟ್ ಬರ್ತಾ ಇಲ್ಲ, ಮತದಾರರೆಲ್ಲ. ಸೊ ಆಲಂಗೂರು ಶಿವಣ್ಣದೇ ಒಂದು ಸಬ್ಜೆಕ್ಟ್ ಅನ್ನು ಮಾತಾಡ್ತಾರೆ ಎಲ್ಲ ಕಡೆ ಮಾತಾಡ್ತಾರೆ. ಎಲ್ಲರೂ ಬರ್ತಾ ಇದ್ದಾರೆ, ಶಿವಣ್ಣ ಅವರು ಕ್ಯಾನ್ವಾಸ್ ಬರ್ತಾ ಇಲ್ಲ, ಗೆಲ್ಲೋ ಸಮಯದಲ್ಲಿ ಕೂಡ ಇವರೆಲ್ಲೂ ಕಾಣಿಸ್ಕೊತಾ ಇಲ್ಲ. ಅತಿ ಹೆಚ್ಚದಾಗಿ ಕತ್ತೂರು ಮನೆಯ ಜೊತೆ ಕಾಣಿಸ್ಕೊತಾರೆ ಶಿವಣ್ಣ ಅಂತಾರೆ ಜನ. ಹೌದಾ? ಈ ರೀತಿ ಆಗ್ಬೋದಾ? ಒಂದ್ ನಿಮಿಷ, ಕತ್ತೂರು ಮಂಜಿ ಯಾವಾಗ ಬಂದಿದ್ದು ಮುಳ್ಬಾಗಲಿಗೆ? ಯಾವಾಗ ಬಂದಿದ್ದು ಮುಳ್ಬಾಗ್ ತಮ್ಗೆ ಗೊತ್ತಿದೆ? 8 ವರ್ಷ ಆಗಿರ್ಬೋದು, ಮುಳ್ಬಾಗ್ಲಿಗೆ ಬಂದು 18 ವರ್ಷ ಆಗಿದೆ. ಅವತ್ತಾನೆ ಲಾಸ್ಟ್ ಟೈಮ್ ಎಲೆಕ್ಷನ್ ಎಲ್ಲಿದ್ದು ಕತ್ತೂರು ಮಂಜಿ ಅವರು ಎಲ್ಲಿ ಇದ್ರಿ ಲಾಸ್ಟ್ ಟೈಮು? ಇಂಡಿಪೆಂಡೆಂಟ್ಗೆ ಅವ್ರು ಬಿಡಿ, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ಬೇಡ. ಎಲ್ಲಿದ್ದರು ಕೊತ್ತು ಮಂಜವರು? ಯಾರ ಪದ ಕೆಲಸ ಮಾಡಿದ್ರು? ನಾನು ಯಾರ ಪದ ಕೆಲಸ ಮಾಡಿದೆ? ಕೆಲಸ ಮಾಡಂತ ಹೇಳ್ತಾರೆ. ಅದೇ ಒಳ್ಳೆ ಕತೆ ಇತ್ತು. ಕತ್ತಿ ತಗೊಂಡೋಗ ಆಗುತ್ತ? ನಾನು ಕತ್ತಿ ತಗೊಂಡೋಗ ಇದು ಮಾಡೋಕ್ಕಾಗತ್ತಾ? ಸೇ, ಕೊತ್ತು ಮಂಜವರು ನಾಗೇಶ್ ಕೆಲಸ ಮಾಡಿದ್ರು, ನಾನು ಮಾಡಿದ್ದು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ಗೆ ದೋಷ ಎಲ್ಲ. ಅದು ಒಂದ್ಸಲ ಸಿಂಬಲ್ ತಗೊಂಡೋಗಿ ಅವ್ರ ಜೊತೆ ಕ್ಯಾನ್ವಾಸ್ ಮಾಡಿದ್ದೀನ? ಹೌದ್ರಿ, ಒಳ್ಳೆ ಕತೆ ಇತ್ತು. ಕೊತ್ತು ಮಂಜು ನಮ್ಮ ಸ್ನೇಹಿತ, ಹೋಗ್ತೀನಿ. ಈ ಕಡೆ ಅಂಬರೀಶು ಅವನು ನಮ್ಮ ಹುಡುಗ, ಹೋಗಿ ಬಂದೆ. ನಾ ಒಬ್ಬ 5 ವರ್ಷ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದಂಥ ವಿರುದ್ಧ ನಾವು ಕೆಲಸ ಮಾಡಿದ್ದೀವಿ. ನಮಗೆ ಪವರ್ ಇಲ್ಲ, ಓನ್ಲಿ ಆಲಂಗೂರು ಶ್ರೀನಿವಾಸ್ ಅಷ್ಟೇ ಹೆಸರು. ಅದು ಇಟ್ಕೊಂಡು 60,000 ಬಂದಿದೆ ನಮಗೆ ಆ ಸಿಂಬಲ್ಲು. ಬಿಕಾಸ್ ಆಫ್ ನಮ್ಮ ಕುಮಾರಣ್ಣ ಅವರು ಹಿಂಗೆಲ್ಲ ಕೆಲಸ ಮಾಡ್ತಾರೆ, ಹೇಳ್ಕೊಂಡು ಹೋಗ್ತಾರೆ. ನಮಗೇನು ಒಂದೇ ಒಂದು ಆಲಂಗೂರು ಶ್ರೀನಿವಾಸ, ಒಂದು ಕುಮಾರಣ್ಣ. ನಾವು ಬೇರೆ ಏನು ಮಾಡಿದ್ವಿ? ನಾವು ಮಾಡಿ ಅವೆಲ್ಲ ಇಷ್ಟೆಲ್ಲ ಹೇಳಿದ್ರಿ, ಪಕ್ಷದ ಮೇಲೆ ಒಂದು ಪ್ರೀತಿ ವಿಶ್ವಾಸ ಕೂಡ ಹೇಳಿದೆ. ಸೊ ನಾವೆಲ್ಲೋ ಒಂದು ಕಡೆ ಸಂಬಂಧ ಸ್ನೇಹಿತ ಅಂದಾಗ ಅಲ್ಲಲ್ಲಿ ನಾವು ಕುತ್ಕೊಂಡ್ವಿ. ಸೊ ಪಂಚರತ್ನ ಕಾರ್ಯಕ್ರಮದಲ್ಲಿ ಆಲಂಗೂರು ಶಿವಣ್ಣ ಬರಲಿಲ್ಲ ಅಂತ ಜನ ಕೂಡ ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದಾರೆ. ಸೊ ಅದಾದರೆ ನೆಕ್ಸ್ಟ್ ವಾರ್ಡ್ ನಂಬರ್ 2 ಅವತ್ತು ಶಿವಣ್ಣ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರೆ JDS ಪಕ್ಷ ಗೆಲ್ತಾ ಇತ್ತು, ಎಲ್ಲೋ ಒಂದು ಕಡೆ ಅವತ್ತು ನಮಗೆ JDS ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಜನ ಹೇಳ್ತಾರೆ. ಇದು ಆಗಿದೆಯಾ ಈ ರೀತಿ? ನೀವೊಂದು ಹೇಳ್ತೀನಿ ನಾನು. ನಾನು ನಾನು ನೋಡಿದೆ ನೀವು ಪ್ರೆಸ್ ಮೀಟು, ವೈಯಕ್ತಿಕವಾಗಿ ಅಂತ ಹೇಳಿದ್ದೀನಿ, ನಾಟ್ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆರ್ ಎಕ್ಸ್ ಪ್ರೆಸಿಡೆಂಟ್ ಆರ್ ಪಾರ್ಟಿ ಫೌಂಡರ್. ನಾನು ವೈಯಕ್ತಿಕವಾಗಿ ಕೊಟ್ಟಿರುವಂಥ ಹೇಳಿಕೆ ವಾರ್ಡ್ ನಂಬರ್ 2 ಒಬ್ಬ ಹೆಣ್ಣು ಮಗು, ಅದು ಬಿಟ್ಟರೆ ನಾನು ಹೋಗ್ಬಿಟ್ಟು ವಾರ್ಡಲ್ಲಿ ಕೆಲಸ ಮಾಡಿಲ್ಲ. ಯಾಕೆ ಗೊತ್ತೇನ್ರಿ, ಮನುಷ್ಯನಿಗೆ ಮಾನವೀಯತೆ ಬೇಕು. ಯಾಕೆ ಮಾನವೀಯತೆ ಇಲ್ಲದೆ ಯಾವುದು ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಇವಾಗ ಯಾವುದೋ ಒಬ್ಬ ನಮ್ಮ ಸೇತಿಗೆ ಬಿಟ್ಕೋಬೇಕಲ್ಲ, ಅದಕ್ಕೇನು ಬಗ್ಗೆ ಮಾನವೀಯತೆಯೇ ಅದು, ನಾಟ್ ಎ ಪಾಲಿಟಿಕ್ಸ್. ನೀವು ಹೇಳ್ತಿರೋದು ಒಂದು ಹೆಣ್ಮಗಳಿಗೆ ನಾವು ಅವಕಾಶ ಕೊಟ್ಟಿದ್ವಿ, ಅಲ್ಲಿ ಪಕ್ಷ ನಾನು ನೋಡಿಲ್ಲ ಅಂತ ತಾವು ಹೇಳ್ತಾರೆ. ನಾನು ಹಂಗಂತ ಅಲ್ಲಿ ಹೇಳಿದ್ದು, ನನಗೆ ನನಗೆ ಪಕ್ಷ ಆಮೇಲೆ ಪಕ್ಷ ಮಾನವೀಯತೆ ಆದಮೇಲೆ ಪಕ್ಷ ಬಂತು. ಪಕ್ಷ ಒಂದ್ಸಲ ಬಿ ಫಾರ್ಮ್ ಕೊಟ್ಟ ಮೇಲೆ ಹಾಕಿ ಹೋಗಲೇ ಇಲ್ಲ. ನೋಡಿ ಯಾವುದಾದ್ರು ಇಲ್ಲಿ ನೋಡಿ, ಒಂದೇ ಒಂದು ಯಾಕಂತ ಯಾವುದೇ ಯಾವ್ದು ಕಾರಣಕ್ಕೂ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನ, ಎಲ್ಲ ಬೇರೆ ಪಾಂಪೆಟ್ ಹಂಚಿದ್ದೀನ, ತೋರಿಸಿ ಉದಾಹರಣೆ ತೋರಿಸಿ. ಏನು ಜನ ಹೇಳಿ, ಈಗ ಕುಮಾರಣ್ಣ ಮುಳ್ಬಾಗಿಲ್ ಬರ್ತಾ ಇದ್ದಾರೆ, ಸೊ ತಮಗೇನಾದರೂ ಕರೆ ಮಾಡಿ ಹೇಳಿದಾರ ಬರ್ತೀನಿ ಅಂತ? ಹೌದು. ಸೊ ಮಾತಾಡಿದಾರ? ತಾವೇನು ಹೇಳಿದ್ರಿ ಸರ್ ಅದಕ್ಕೆ? ಅದೇ ಒಳ್ಳೆ ಕತೆ. ಏನು ಹೇಳಿದ್ರಿ ಅಂತ ಯಾವ ರೀತಿ? ದಯವಿಟ್ಟು ನಾನು ನಿಮ್ಮನ್ನು ಮನೆಗೆ ಬಾ ಅನ್ನೋಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ಇಲ್ಲಪ್ಪ ನಾನು ನನ್ನ ಮನೆ ನಾನು ಖಂಡಿತ ದಯವಿಟ್ಟು ಬರಬೇಕು. ನಮ್ಮ ನಾನು ಬೇಡ ಅಂದಲ್ಲ, ನಾನು ನೀವು ನಮ್ಮ ಪಾರ್ಟಿನಲ್ಲಿ ಪಾರ್ಟಿ ಕೆಟ್ಟಿರುವಂಥ ಅಪ್ಪಾಜಿಯವರ ಮಗ ಆಗಿದ್ದೀರಾ, ನೀವು 2 ಸಲ CM ಆಗಿದ್ದೀರಾ. ಇವತ್ತು ನಮಗೆ ಎಲ್ಲ ಕಂಪೇರ್ ಟು ಪಾರ್ಟಿನಲ್ಲಿ ಎಲ್ಲಿ ಈ ಮಟ್ಟಿಗೆ ಉದ್ದ ಆಗಬೇಕಾದ್ರೆ, ಇವತ್ತು ಮುಲಭಾತ ಆಗಿಸಿ ಬೆಳಿಬೇಕಾದ್ರೆ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದು ರೇವಣ್ಣವರು, ಸಂಪೂರ್ಣ ಸಹಕಾರ ಕೊಟ್ಟಿದ್ದು ಕುಮಾರಣ್ಣವರು. ಒಟ್ಟಾರೆ ಈಗ ಸಿದ್ರ ನಮ್ಮ ಕುಮಾರಣ್ಣವರು ಮುಳಬಾಗಿ ಬರ್ತಾ ಇದ್ದಾರೆ. ಸೊ ಏನು ಯಾವ ಕಾರಣಕ್ಕೆ ಬರ್ತಾ ಇದೆ ಸರ್, ಏನು ಕಾರ್ಯಕ್ರಮ ಇದೆ? ಸೇರ್ಪಡಿದೆ ಅಂತ ಗೊತ್ತಾಯಿತು.
ತಾಲೂಕಿನಲ್ಲಿ ಯಾರು ಬೇರೆ ಬೇರೆ ಪಕ್ಷದವರ ಹೆಂಗೆ ಸರ್? ಆನಂದ ರೆಡ್ಡಿ ಅಂತ ನಂಗೆ ನಿನ್ನೆ ಗೊತ್ತಾಯ್ತು, ಆನಂದ ರೆಡ್ಡಿ ಸೇರ್ಪಡೆ ಕಾರ್ಯಕ್ರಮ ಅಂತ. ಅವ್ರ ಜೊತೆಗಿನ್ನು ಬೇರೆ ಏನೋ ಸೇರ್ತಾರೆ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಒಟ್ಟಾರೆ ಸರ್, ತಾವು ಇಷ್ಟೊತ್ತು ನಮ್ಮ ಜೊತೆಲಿ ಮಾತಾಡಿದ್ರಿ, ತಾಲೂಕಿಗೆ ನಿಮ್ದು ಒಂದು ಅಪಾರವಾದ ಕೊಡುಗೆನೂ ಇದೆ. ಸೊ ನೀವು ಶ್ರಮ ಪಟ್ಟಿದ್ದೀರ, ಜೆ ಡಿ ಎಸ್ ಅನ್ನ ಉಳಿಸೋದಕ್ಕೆ ನಾನಾ ರೀತಿ ನೀವು ಕಸರತ್ತು ಮಾಡಿದ್ದೀರ. ಸೊ ಶಿವಣ್ಣ ಅಂದರೆ ಒಂದಷ್ಟು ಜನರಿಗೆ ಪ್ರೀತಿ ವಿಶ್ವಾಸ ಕೂಡ ಇದೆ. ಸೊ ಈ ಬಾರಿ ಚುನಾವಣೆಗೆ ಯಾವತ್ತಿಂದ ನೀವು ಶುರು ಮಾಡ್ತೀರಾ? ಸೊ ಯಾವ ರೀತಿ ಪ್ರಚಾರಕ್ಕೆ ಬರ್ತೀರಾ? ಸೊ ಏನೇನು ಸಿದ್ಧತೆ? ಮತ್ತೆ ಪದೇ ಪದೇ ಇವಾಗ ಒಂದ್ ನಿಮಿಷ, ಇದು ಶಿವಣ್ಣನ ಕೊಸ್ತೇನಲ್ಲ, ಶಿವಣ್ಣ ಪ್ರಾಬ್ಲಮ್ ಅಲ್ಲ, ಶಿವಣ್ಣ ಆಲ್ವೇಸ್ ಇಂದ ಅದೇ ನಾನು ಮದೇ ಮೊನ್ನೆ ಅವಾಗ ಹೇಳ್ತಾ ಇದ್ದೀನಿ, ಶಿವಣ್ಣನ ಪ್ರಾಬ್ಲಮ್ ಅಲ್ಲ ಇದು. ಪಾರ್ಟಿ ಕಷ್ಟಪಟ್ಟು ಬಂದಿರುವಂಥ ನಾಯಕರಿಗೆ ಒತ್ತು ಕೊಟ್ಟರೆ ನಾನು ಎಲ್ಲದೆ ಹೋಗ್ತೀನಿ. ಸೊ ಈಗ ಅವ್ರು ಬಂದು ತಮ್ಮ ಹತ್ರ ಮಾತಾಡಿ ಮತ್ತೆ ತಮ್ಮನ್ನ ಕರ್ಕೊಂಡು ಹೋಗ್ಬೇಕು ಪಾರ್ಟಿಗೆ ಅನ್ನೋದ ಹೆಂಗೆ? ನನ್ನನ್ನ ನನ್ನೇ ಕರ್ಕೊಂಡು ಯಾವಾಗ ಕರ್ಕೊಂಡು ಹೋಗೋದು? ನಾನು ಪಾರ್ಟಿ ಬಿಟ್ಟು ಕೊತ್ತು ಜೊತೆ ದೂಡಿಸ್ಕೊಂಡು ಅಲ್ಲೇ ಪವರ್ ತಗೊಂಡ್ಬಿಟ್ಟು ಅದು ಪಾಂಪೇಟ್ ಹಂಚಿತ್ತದಲ್ಲ, ಅವನ್ ಕರ್ಕೊಂಡು ಹೋಗ್ಬೇಕು. ಸೊ ಒಟ್ಟಾರೆ ಈಗ ಚುನಾವಣೆ ಹತ್ರ ನಾನೇ ಕರ್ಕೊಂಡು ಹೋಗ್ಬೇಕು, ಪಾರ್ಟಿ ನನ್ನೇ ಕರ್ಕೊಂಡು ಹೋಗೋದೀವ. ಒಟ್ಟಾರೆ ಈಗ ಜೆ ಡಿ ಎಸ್ ಪಕ್ಷಕ್ಕೆ ಇನ್ನೊಂದು ಕೆಲವೇ ದಿನಗಳು ಬಾಕಿ ಇದೆ ಚುನಾವಣೆಗೆ. ಸೊ ಈ ರೀತಿ ಈ ಬಾರಿ ಚುನಾವಣೆ ಪ್ರಚಾರಕ್ಕೆ ಬರ್ತೀರಾ ಸರ್? 100% ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಶುರು ಮಾಡ್ತೀರಾ? ಅಲ್ಲದೆ ನಾನು ಹೇಳಿದ್ದೀನಿ, 3 ತಿಂಗಳ ಮುಂಚೆ ಮಾತಾಡಿದ್ದೀನಿ ನಾನು. ಆ ಹೋಬಳಿನಲ್ಲಿ ನಮ್ದು ರೊಂಡಾಕ್ಲಿ ಫಸ್ಟ್ ಎಲೆಕ್ಷನ್, ಹೌದು, ಆಮೇಲೆ ಜನತಾದಳಕ್ಕೆ ಬಂದಿದ್ದು ನಾವು. ಆವತ್ತಿಂದ ನಮ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂಥವನ್ನೆಲ್ಲ ಈ ಬಿಗ್ದವರೆಲ್ಲ ಏನೋ ಬಸ್ಸು ಕಾರೆಲ್ಲ ಹತ್ಕೊ ಬಂದಿದ್ದವ್ರೆ, ಬಂದಮೇಲೆ ಇಲ್ಲಿ ಬಂದು ಎಲ್ಲ ಪವರ್ಗೆ ತಗೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ಜನ ಏನಂತಾರೆ ಗೊತ್ತಾ ಸರ್, ಆಲಂಗೂರು ಶಿವಣ್ಣ ಅವರು ಹಿರಿಯ ರಾಜಕಾರಣಿಗಳು. ಸೊ ಈ ಚುನಾವಣೆಗೆ ಯಾವತ್ತಿಂದ ಪ್ರಚಾರಕ್ಕೆ ಬರ್ತಾರೆ, ವೇದಿಕೆ ಮೇಲೆ ನಾವು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಇದು ತಮ್ಮ ಯಾವತ್ತು ಬರ್ತೀರಾ ಅನ್ನೋದು ಜನ ಕಾಯ್ತಾ ಇದ್ದಾರೆ. ನಾನು ಕುಮಾರನಿಗೆ ಹೇಳಿದ್ದೀನಿ, ಹಣ ಹಿಂಗಿದೆ ಹೌದಲ್ಲ, ಯಾಕಂದ್ರೆ ನಾನು ಹಬ್ಬ ಬಂದ್ಬಿಟ್ಟು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಏನಾಗುತ್ತೆ ನೋಡ್ರಿ, ಗುಡ್ಡೆ ಹಾಕೋದು ಕಷ್ಟ, ಗುಡ್ಡೆ ಸದಸೋದು 1 ಸೆಕೆಂಡ್. ಹೌದು, ಯಾಕಂದ್ರೆ ಎಲ್ಲ ಇರ್ತದೆ, ಅದಕ್ಕೆ ಗುಡ್ಡೆಗೆ ಸದಸ್ಯ ಮ್ಯಾಟರ್ ಆಫ್ ಎ ಸೆಕೆಂಡ್. ಹೌದು, ಅದು ಗುಡ್ಡೆ ಹಾಕೋ ಕೆಲಸ ನಾವು ಮಾಡಿದ್ದೀವಿ. ಅವಾಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಇಲ್ಲಿ ಸ್ವಲ್ಪ ಅಲ್ಲೆಲ್ಲ ಅಸಮಾಧಾನ ಇದೆ, ಬೇರೇನಿಲ್ಲ, ಅದೆಲ್ಲ ಇಟ್ಸ್ ಎ ಮ್ಯಾಟರ್ ಆಫ್ ಅವರ್ಸ್. ಅಸಮಾಧಾನ ಅಂದ್ರೆ ಸರ್, ಸೊ ಯಾರಿಂದ ಯಾರಿಗೆ ಎಲ್ಲಿ ಹುಡುತ್ತೆ ಸರ್ ಈ ಅಸಮಾಧಾನ? ಅಸಮಾಧಾನ ಎಲ್ಲಿ ಹುಡ್ತದೆ? ಯಾವಾಗ ಇವಾಗ ನೀವು ಇದ್ದಾಗ ಯಾವತ್ತು ಉದಾಸೀನ ಮಾಡ್ತಾರೋ ಆಟೋಮೆಟಿಕ್ ಅಸಮಾಧಾನ ಹುಟ್ಟುತ್ತೆ. ಇದು ಉದಾಸೀನ ಯಾವಾಗ ಮಾಡ್ತಾರೆ, ಸುಮ್ಮನೆ ಅವನ ಓದ್ ಎಷ್ಟು, ಇವನ್ ಓದ್ ಎಷ್ಟು, ಇವನ್ ಅವನ ಓದ್ ಇವನ್ ಓದ್ ಇವನ್ ಅವನ ಓದ ಅಂದ್ರೆ ಒಬ್ಬನೇ ನಿಂತು ಕುಂದಿರ್ಬೇಕು. ಯಾವತ್ತೂ ನಮ್ಮನೆ ತೂತ್ ಬಿಚ್ಕೋಬೇಕು, ಆಮೇಲೆ ಬೇರೆ ಮನೆಗೆ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಫಸ್ಟ್ ನಮ್ಮನೆ ಗಟ್ಟಿ ಮಾಡ್ಕೊಳ್ಳೋಣ. ನಮಗೆ ಓಟು ಸುಮಾರು ನಮ್ಮ ವೋಟರ್ಸ್ ಮಹಾನುಭಾವ ತಾಲೂಕಲ್ಲಿ ಇದ್ದ 15 ವರ್ಷ ಆಗಿ 4 ವರ್ಷ ಸತ್ತೋದ್ರು ಇನ್ನೂ ಅನಿಯತ್ತಾಗಿ ಮೊನ್ನೆ ಓಟ್ ಹಾಕಿದ್ದಾರೆ. ನಾವೇನು ಬೇರೆಯವ್ರಿಗೆ ಹಂಗೆ 1,000 ದುಡ್ಡೇನು ಕೊಟ್ಟಿದ್ದಾರೆ ನಾವು ದುಡ್ಡು ಏನೋ ಇಲ್ಲ ಇಲ್ಲ. ನಾವು ಇವತ್ತು ತಾಲೂಕಲ್ಲಿ ನೋಡೋ ಪ್ರಕಾರ ನೋಡಿದ್ರೆ ಈ ತಾಲೂಕಲ್ಲಿ ಇರತಕ್ಕಂಥ ಜೆ ಡಿ ಎಸ್ ಮತದಾರರು ಯಾವ ತಾಲೂಕಲ್ಲಿ ಕೂಡ ಇಲ್ಲ. ಯಾಕಂದ್ರೆ 1 ರೂಪಾಯಿ ಇಲ್ದೇನೆ ಇವತ್ತು ಪ್ರಚಾರಕ್ಕೆ ಬರುವಂಥವ್ರು ಇದ್ದಾರೆ, 1 ರೂಪಾಯಿ ಇಲ್ದೇನೆ ಮತ ಹಾಕುವಂಥವ್ರು ಇದ್ದಾರೆ. ಅಂತ ಭದ್ರಕೋಟೆಯಲ್ಲಿ ಜೆ ಡಿ ಎಸ್ ಬರ್ತಾ ಇಲ್ವಲ್ಲ ಜನ ಅಭಿಪ್ರಾಯ? ಎಸ್, ಆ ಭದ್ರಕೋಟೆಯಲ್ಲಿ ನಾವು ಯಾವತ್ತು ಉದಾಸೀನ ತೋರಿಸ್ತಾ ಇದ್ದೇವಲ್ಲ ಅದೇ, ಅವಾಗ ನಾವೇನು ಕೊಡಬೇಕು, ನಿಯತ್ತು ಕೊಡಬೇಕದು. ಯಾಕಂದರೆ ದ ಸರ್ಡ್ ಬಾ ದಿ ಪಾರ್ಟಿ, ಅವರು ಲೀಡರ್ಗೆ ಬೆಲೆ ಕೊಟ್ಟು ಅವ್ರ ಹತ್ರ ಸಂಸ್ಕಾರ ಇತ್ತು, ನಮ್ಮ ಹತ್ರ ನಮಸ್ಕಾರ ಇತ್ತು, ನಮ್ಮ ನಮಸ್ಕಾರಕ್ಕೆ ಸಂಸ್ಕಾರದಿಂದ ಓಟ್ ಹಾಕಿದ್ದಾರೆ. ಅಂಥವ್ರನ್ನ ನಾವು ಮೂಲೆ ಗುಂಪು ಮಾಡಿದ ಐ ಆಮ್ ಸೋ ಸಾರಿ. ಯಾವುದೇ ಕಾರಣಕ್ಕೆ ನಂಗೆ ಅವ್ರು ಇಂಪಾರ್ಟೆಂಟು ಬರ್ತಾ ಇರದೆ ಪವರ್. ಮೂಲೆ ಗುಂಪು ಅಂದ್ರಲ್ಲ, ಇದು ಹುಟ್ಟಿದ್ದು ಎಲ್ಲಿಂದ ಯಾರಿಂದ ಸರ್? ಇದು ಏನು ಮೂಲೆ ಗುಂಪು ಹುಟ್ಟಿದ್ದು? ಅದು ಹುಟ್ಟಿದ್ದಲ್ಲಪ್ಪ, ಸ್ಟಾರ್ಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಅವಾಗ ಹೇಳಿದ್ರು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಮುಂದಾಜಪ್ಪ ಎಲೆಕ್ಷನ್ ನಾದಂತ ಕಟ್ಕೊಂಡು ಹೋಗಿಲ್ಲ, ನಾನೇ ಹೋದೆ ಮುಂದಕ್ಕೆ, ನಾನೇ ಮುಂದಕ್ಕೆ ಹೋದೆ, ಮುಂದಕ್ಕೆ ಹೋಗಿ ನಾನೇ ಎಲ್ಲ ಬಂತು. ಆಮೇಲೆ ಏನಂತ ಗೊತ್ತಿಲ್ಲ ಬೆಳವಣಿಗೆ, ನಿಮ್ಗೆ ಗೊತ್ತಿರಬೇಕು ಅದ್ರ ಬಗ್ಗೆ. ನಾನು ಮುಂದೆ ಬೆಳವಣಿಗೆ ಹಂಗೆ ಗೊತ್ತಿಲ್ಲ ನನಗೆ.